हलो फ्रेंड्स, वेलकम टू टी एम लर्निंग सेंटर यूट्यूब चैनल। ई वीडियोदल्ली नानु निमगे कर्नाटक शिक्षकर अर्हता परीक्षे बरेदिरतक्कंत निम्मेल्लरिगू कूड ओंदु ब्रेकिंग न्यूस अन्नु तिळिस्ता इद्दीनि। अदेनप्प अंतंद्रे ई ओंदु शिक्षकर अर्हता परीक्षेय ओंदु प्रकटणेयल्लि नोडिरबहुदु रिसल्ट अन्नु बिडुगडे माडिदारे। अंद्रे ईगेल्लरू कूड की आन्सर्स अन्नु नोडिद्रि मत्ते फैनल की आन्सर् गळन्नु कूड नोडिद्रि। फैनल की आन्सर् नंतर नीवु एलिजिबल आगिदिरो इल्लो 149 गे एष्टु अंकगळु बरबेकित्तु, सो इदेल्ल डौट् इत्तु। सो आ डौट् निमगे ई ओंदु रिसल्ट् इंद क्लियर् आगुत्ते। सो अदक्कागि नीवु एनु माडबेकु अंतंद्रे निम्म ओंदु एनेनु निम्म ओंदु नंबर् अंद्रे अप्लिकेशन् नंबर् हागू डेट् आफ् बर्त् अन्नु नीवु हाकि ಚೆಕ್ ಮಾಡ್ಕೊಳ್ಳಿ ನೀವು ಎಲಿಜಿಬಲ್ ಆಗಿದ್ದೀರಿ ಅಥವಾ ಇಲ್ಲ ಅಂತಕ್ಕಂಥದ್ದು ನಿಮಗೆ ಸ್ಕ್ರೀನ್ ಮೇಲೆ ಸಿಗುತ್ತೆ. ಸೊ ಇದೀಗ ವೆಬ್ಸೈಟ್ನಲ್ಲಿ ರಿಸಲ್ಟ್ ಪ್ರಕಟಣೆ ಆಗಿರೋದ್ರಿಂದ ಸ್ವಲ್ಪ ಬ್ಯುಸಿ ಇದೆ ಸರ್ವರು. ಎಸ್, ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ಅಪ್ಲಿಕೇಶನ್ ನಂಬರ್ ಹಾಗೂ ನಿಮ್ಮ ಡೇಟ್ ಆಫ್ ಬರ್ತನ್ನು ಮೆನ್ಷನ್ ಮಾಡಿ. ಈ ರೀತಿ ಇಲ್ಲಿ ನೀವು ನಿಮ್ಮ ಅಪ್ಲಿಕೇಶನ್ ನಂಬರ್ ಹಾಕಿ ಡೇಟ್ ಆಫ್ ಬರ್ತು, ಮಧ್ಯದಲ್ಲಿ ನೀವು ಸ್ಪೇಸ್ ಈ ರೀತಿಯೇ ಕೊಡಬೇಕು. ಸೊ ಈ ಸರ ಸ್ಲ್ಯಾಶ್ ಹಾಕೋವಂಗಿಲ್ಲ. ಸೊ ಈ ರೀತಿ ಸಬ್ಮಿಟ್ ಮಾಡಿದಾಗ ನಿಮ್ಮ ರಿಸಲ್ಟ್ ಓಪನ್ ಆಗುತ್ತೆ. ಸೊ ಎಲಿಜಿಬಲ್ ಅಥವಾ ನಾಟ್ ಎಲಿಜಿಬಲ್ ಅನ್ನೋದು ನಿಮಗಿಲ್ಲಿ ಗೊತ್ತಾಗುತ್ತೆ ಸ್ನೇಹಿತರೆ. ಅದಕ್ಕೂ ಮುಂಚೆ ಇಲ್ಲೊಂದು ಪ್ರಕಟಣೆ ಇದೆ, ಅದೇನು ಅಂತ ನೋಡೋಣ. ಈ ರಿಸಲ್ಟಿಗೆ ಸಂಬಂಧಪಟ್ಟಂತೆ ನಿಮಗೊಂದಷ್ಟು ಅಧಿಕೃತ ಮಾಹಿತಿ ಇದೆ. ಸೊ ಪ್ರಕಟಣೆ ಏನಂತ ಹೇಳಿದರೆ, ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಕೇಂದ್ರೀಕೃತ ದಾಖಲಾತಿ ಘಟಕ ಅಂದರೆ CAC ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2021 ದಿನಾಂಕ 22/8/2021 ನಡೆದಿತ್ತು. ಸೊ ಈ ಒಂದು ಪತ್ರಿಕೆ 1/5 ತರಗತಿಗೆ, ಹಾಗೆ ಪತ್ರಿಕೆ 2/6/8 ತರಗತಿಗೆ ಬೋಧಿಸುವ ಹಿರಿಯ ಪ್ರಾಥಮಿಕ ಶಿಕ್ಷಕರಿಗಾಗಿ ಈ ಒಂದು ಪರೀಕ್ಷೆ ನಡೆದಿತ್ತು. ಸದರಿ ಪರೀಕ್ಷೆ ಪತ್ರಿಕೆ 1/93,176 ಜನ, ಪತ್ರಿಕೆ 2 1,38,710 ಜನ ಸೇರಿದಂತೆ ಒಟ್ಟು 2,31,000 ಜನ ಈ ಒಂದು ಪರೀಕ್ಷೆಗೆ ಹಾಜರಾಗಿದ್ದರು. ಅದರಲ್ಲಿ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಭಾಷೆ 1 ಮತ್ತು ಭಾಷೆ 2 8 ಭಾಷೆಗಳನ್ನು ಅಂದರೆ ಕನ್ನಡ, ಇಂಗ್ಲೀಷ್, ಉರ್ದು, ತಮಿಳು, ತೆಲುಗು, ಮರಾಠಿ, ಹಿಂದಿ ಮತ್ತು ಸಂಸ್ಕೃತ ಐಚ್ಛಿಕ ವಿಷಯಗಳಿಗೆ 7 ಭಾಷಾ ಮಾಧ್ಯಮಗಳು ಕನ್ನಡ, ಇಂಗ್ಲೀಷ್ ಮತ್ತು ಉರ್ದು, ತಮಿಳು, ತೆಲುಗು, ಮರಾಠಿ ಮತ್ತು ಹಿಂದಿಯನ್ನು ಒಳಗೊಂಡಿತ್ತು. ಓಕೆನಾ? ಅಂದರೆ 2,31,886 ಜನ ಬರೆದಿದ್ದರು. 24/8/2021 ಕೀ ಉತ್ತರಗಳನ್ನು ಪ್ರಕಟಣೆ ಮಾಡಿ ಮತ್ತು ಪರೀಕ್ಷಿತ ಕ್ರಿಯ ಉತ್ತರಗಳನ್ನು ಕೂಡ ಪ್ರಕಟಣೆ ಮಾಡಿತ್ತು. ಸೊ ಇದರಲ್ಲಿ ನೀವು ನೋಡ್ಬೋದು, ಕೇಂದ್ರೀಕೃತ ದಾಖಲಾತಿ ಘಟಕದಲ್ಲಿ ಒಟ್ಟು 4,201 ಅಂದರೆ ಪತ್ರಿಕೆ 1 392 ಮತ್ತು ಪತ್ರಿಕೆ 2 3,089 ಒಟ್ಟು 4,201 ಆಕ್ಷೇಪಣೆಗಳನ್ನು ಸ್ವೀಕರಿಸಿದರು. ಅಂದರೆ ಕೀ ಆನ್ಸರ್ಗಳಿಗೆ ಒಂದಷ್ಟು ಅಬ್ಜೆಕ್ಷನ್ಸನ್ನು ಕೊಟ್ಟಿದ್ದರು. ಅದಕ್ಕೆ ತಜ್ಞರು ಒಂದು ಶಿಫಾರಸನ್ನು ಪರಿಗಣಿಸಿ 8/9/2021 ಅಂತಿಮ ಕೀ ಉತ್ತರಗಳನ್ನು ಪ್ರಕಟಣೆ ಮಾಡಲಾಗಿತ್ತು. ಓಕೆನಾ? ಸೊ ಕೆಲವೊಬ್ಬರಿಗೆ ಅಂದರೆ SC/ST ಪರಿಶಿಷ್ಟ ಪಂಗಡ ಅಂದರೆ ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿ ಹಾಗೂ ಪ್ರವರ್ಗ 1 ಮತ್ತು ವಿಕಲಚೇತನ ಅಭ್ಯರ್ಥಿಗಳಿಗೆ 55, ಉಳಿದವರಿಗೆ 60% ಅಂಕಗಳು ಬರಬೇಕಾಗಿತ್ತು. ಹೌದಲ್ವಾ? ಸೊ 21 ಜನ ಅಭ್ಯರ್ಥಿಗಳು ತಮ್ಮ ಎಡಗೈ ಹೆಬ್ಬೆಟ್ಟಿನ ಗುರುತು ಮತ್ತು ಸಹಿಯನ್ನು ಹಾಕಿರೋದಿಲ್ಲ. ಅಂಥವ್ರದನ್ನು ಒಂದು ರಿಸಲ್ಟನ್ನು ತಡೆಹಿಡಿಯಲಾಗಿದೆ. ಇನ್ನು ಉಳಿದಂತೆ ಎಲ್ಲ ವಿದ್ಯಾರ್ಥಿಗಳ ಕೂಡ ಒಂದು ಅಂಕವನ್ನು ನೋಡ್ಬೋದು, ಎಲಿಜಿಬಿಲಿಟಿ ಆಗಿದೆ ಇಲ್ಲ ಅಂತಕ್ಕಂಥದ್ದನ್ನು ತಿಳ್ಕೊಬೋದು ಸ್ನೇಹಿತರೆ. ಹಾಗಾದರೆ ನೀವು ನೋಡಿ ನಿಮ್ಮ ಅಂಕಗಳು ಎಷ್ಟು ಬಂದಿದೆ ಮತ್ತು ನೀವು ಎಲಿಜಿಬಲ್ ಆಗಿದ್ರಿ ಇಲ್ಲ ಅಂತಕ್ಕಂಥದ್ದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಆಲ್ ದ ಬೆಸ್ಟ್ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ನಿಮ್ಮ ರಿಸಲ್ಟ್ ಯಾವ ರೀತಿ ಬರುತ್ತೆ ಈಗ ನೋಡೋಣ. ಸ್ನೇಹಿತರೆ, ನಿಮ್ಮ ರಿಸಲ್ಟ್ ಶೀಟನ್ನು ಈ ರೀತಿ ನೀವು ನೋಡ್ಬೋದು. ಓಕೆ? ನಿಮ್ಮ ಅಪ್ಲಿಕೇಶನ್ ನಂಬರ್, ನಿಮ್ಮ ಹೆಸರಿರುತ್ತೆ ಮತ್ತು ನಿಮ್ಮ ಅಂಕಗಳು ಎಷ್ಟಿದೆ ಅಂತೇಳಿ ಗೊತ್ತಾಗುತ್ತೆ. ಅದರಲ್ಲಿ ನಿಮ್ಮ ಒಟ್ಟು ಅಂಕಗಳು 149, ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋದ್ರಲ್ಲಿ 100 ಅಂಕಗಳು ಬಂದಿದೆ. ಸೊ ಕ್ವಾಲಿಫೈಡ್ ಆಗಿದೆ. ಓಕೆ, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ನಿಮ್ಮ ಉತ್ತರಗಳು ಎಷ್ಟಿದೆ ಅಂತ ನನಗೆ ತಿಳಿಸಿ. ಎಲ್ರಿಗೂ ಶುಭವಾಗಲಿ. ಥ್ಯಾಂಕ್ ಯು ಸೊ ಮಚ್.